ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ಯಕ್ತ ಬಾಪ್ದಾದ ರಿವೈಝ್ ಹದಿನಾರು ಹನ್ನೆರಡು ಎರಡು ಸಾವಿರ ಸಾಕ್ಷಾತ್ ಬಾಪ್ ಸಮನ್ ಕರ್ಮಯೋಗಿ ಪರಿಷ್ಠಾಬನು ತಬ್ ಸಾಕ್ಷಾತ್ಕಾರ ಶುರುಹೋ ಸಾಕ್ಷಾತ್ ಬ್ರಹ್ಮ ತಂದೆಯ ಸಮಾನ ಕರ್ಮಯೋಗಿ ಪರಿಷ್ಠ ಆಗಿರಿ ಆಗ ಸಾಕ್ಷಾತ್ಕಾರದ ಪಾತ್ರ ಪ್ರಾರಂಭವಾಗ್ತದೆ ಮಕ್ಕಳು ಬ್ರಹ್ಮ ತಂದೆಯ ಸಮಾನ ಆದಾಗ ಮಕ್ಕಳಿಗೆ ತಮ್ಮ ಭವಿಷ್ಯದ ಸಾಕ್ಷಾತ್ಕಾರ ಕಾಣೋದಕ್ಕೆ ಪ್ರಾರಂಭವಾಗ್ತದೆ ಭಕ್ತರಿಗೆ ಇವರ ಮೂಲಕ ದೇವತೆಗಳ ಸಾಕ್ಷಾತ್ಕಾರ ಶುರುವಾಗಲಿಕ್ಕೆ ಪ್ರಾರಂಭವಾಗ್ತದೆ ಆಜ್ ಬ್ರಾಹ್ಮಣ ಸಂಸಾರಕ್ಕೆ ಬಾಪ್ ಬಾಪ್ದಾದ अपने ब्राह्मण संसार को देख देख हर्षित हो रहे कितना छोटा सा प्यारा संसार है हर एक ब्राह्मण के मस्तक पर भाग्य का सितारा चमक रहा है यह दिन ब्राह्मण संसार दचयता बापदादारवर तम ब्राह्मण नोडी हर्षिता हर्षित आता ಎಷ್ಟು ಚಿಕ್ಕದಾದಂತಹ ಸಂಸಾರ ಆಗಿದೆ ಈ ಸಂಸಾರದಲ್ಲಿ ಇರುವ ಪ್ರತಿಯೊಬ್ಬ ಬ್ರಾಹ್ಮಣನ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಇದೆ ನಂಬರ್ ವಾರ್ ಹೋತೆ ಬಿ ಹರೇಕೆ ಸಿತಾರೆ ಮೇ ಭಗವಾನ್ ಕೋ ಪಹಾನ್ ಅವ್ರ ಬನ್ನೇಕೆ ಶ್ರೇಷ್ಠ ಭಾಗ್ಯ ಚಮಕೆ ಮಕ್ಕಳು ನಂಬರ್ ವಾರ್ ಆಗಿದ್ದರೂ ಸಹ ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ಮಸ್ತಕದಲ್ಲಿ ಪರಮಾತ್ಮನನ್ನು ಗುರುತಿಸುವಂತಹ ಮತ್ತು ಪರಮಾತ್ಮನ ಆಗಿರುವಂತಹ ಶ್ರೇಷ್ಠ ಭಾಗ್ಯ ಇದೆ ಜಿಸ್ ಬಾಪಕೋ ಋಷಿ ಮುನಿ ತಪಸ್ವಿ ನೇತಿ ನೇತಿ ಕಹಕ್ಕೆ ಚಲೆಗಯೆ ಹೊಸ ಬಾಪಕೋ ಬ್ರಾಹ್ಮಣ್ ಸಂಸಾರ್ಕಿ ಬೋಲಿ ಬಾಲಿ ಆತ್ಮಾ ಒನೇ ಜಾನ್ಲೀಯ ಪಾಲಿಯ ಯಾವ ತಂದೆಯ ಬಗ್ಗೆ ಏನೂ ತಿಳ್ಕೊಳದೆ ಅವನನ್ನು ಗುರ್ತಿಸದೆ ಋಷಿ ಮುನಿಗಳು ತಪಸ್ವಿಗಳು ನೇತಿ ನೇತಿ ಅಂತ ಹೇಳಿಹೋದರು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದರು आंदेन ब्राह्मण संसारद मुग्ध आत्म गुर्त पड़क यह भाग्यकिन आत्माओं को प्राप्त होता है जो साधारण आत्माएँ हैं बाप भी साधारण तन में आते हैं तो बच्चे भी साधारण आत्माएँ ही पहचानती है ಪರಮಾತ್ಮನನ್ನು ಪಡೆಯುವ ಭಾಗ್ಯ ಗುರ್ತಿಸುವ ಭಾಗ್ಯ ಎಷ್ಟು ಆತ್ಮರಿಗೆ ಸಿಕ್ಕಿದೆ ಅತ್ಯಂತ ಸಾಧಾರಣ ಆತ್ಮರಿಗೆ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಈ ಭಾಗ್ಯ ಸಿಕ್ಕಿದೆ ತಂದೆಯೂ ಸಹ ಸಾಧಾರಣ ದೇಹದಲ್ಲಿ ಬರ್ತಾರೆ ಆದ್ದರಿಂದ ಸಾಧಾರಣ ಆತ್ಮರೇ ಆ ಪರಮಾತ್ಮನನ್ನು ಗುರ್ತಿಸ್ತಾರೆ आज की सभा में देखो कौन बैठे कोई अरब खरब पति बैठे है साधारण आत्माओं का ही गायन है बाप गरीब निवाज गाया हुआ है अरब खरब पति निवाज नहीं गाया हुआ है इन दिना सभे ले यारो कोट्याधीशरो लक्षाधीशरो ಕೊಡ್ತಿಲ್ಲ ಸಾಧಾರಣ ಮಕ್ಕಳೇ ಮಿಲನದ ಸಭೆಯಲ್ಲಿ ಕೊಡ್ತಿದ್ದಾರೆ ಆದ್ದರಿಂದ ಪರಮಾತ್ಮನ ಮಹಿಮೆ ಇದೆ ಬಡವರ ಬಂಧು ಅಂತ ಶ್ರೀಮಂತರ ಬಂಧು ಅಂತ ಗಾಯನ ಇಲ್ಲ ಬುದ್ಧಿವಾನೋಂಕ ಬುದ್ಧಿ ಕ್ಯಾ ಕಿಸಿ ಅರಬ್ ಖರಬ್ ಪತಿ ಕಿ ಬುದ್ಧಿ ಕೋ ನೀ ಪಲ್ಟಾ ಸಕ್ತ ಕ್ಯಾ ಬಡೀ ಬಾತ ಹೇ ಲಿನ್ ಗ್ರಾಮಾಕಾ ಬಹುತಾ ಕಲ್ಯಾಣಕಾರಿ ನಿಯಮ ಬನ್ನ ಹುಹೆ ಪರಮಾತ್ಮ ಕಾರ್ಯಮೇ ಪೂರಿ ಪೂರಿ ತಲಾಬ್ ಹೋನಾ ಬುದ್ಧಿವಂತರಿಗೂ ಬುದ್ಧಿ ಕೊಡುವಂತಹ ಬುದ್ಧಿದಾತ ಒಂದೇ ಕ್ಷಣದಲ್ಲೇ ಕೋಟ್ಯಾಧೀಶರ ಲಕ್ಷಾಧೀಶರ ಬುದ್ಧಿಯನ್ನು ಪರಿವರ್ತನೆ ಮಾಡಬಹುದು ಅದೇನು ಅವನಿಗೆ ದೊಡ್ಡ ಕೆಲಸ ಅಲ್ಲ ಆದರೆ ನಾಟಕದ ಅನುಸಾರವಾಗಿ ಬಡವರ ಹನಿ ಹನಿಯಿಂದ ಈಶ್ವರಿಯ ಕಾರ್ಯ ನಡಿಬೇಕಾಗಿದೆ ಇದು ನಾಟಕದ ಅನುಸಾರವಾಗಿ ಮಾಡಿ ಮಾಡಲ್ಪಟ್ಟಂತಹ ಕಲ್ಯಾಣಕಾರಿ ನಿಯಮ ಆಗಿದೆ ಅನೇಕಾತ್ಮ ಉಂಕ ಭವಿಷ್ಯ ಬನಹೆ ದಸ್ ಬೀಸ್ ಕಾ ನಹಿ ಅನೇಕ ಆತ್ಮಾಓಕಾ ಸಫಲ್ ಹೋನಾಹೆ ಇಸ್ಲಿಯೇ ಗಾಯನ್ ಹೇ ಬೂಂದ ಸೇ ತಾಲಾಬ್ ನಾಟಕದ ಅನುಸಾರವಾಗಿ ಅನೇಕ ಆತ್ಮರಿಗೆ ಭಾಗ್ಯ ಸಿಗಬೇಕಾಗಿದೆ ಅವರ ಉನ್ನತ ಭವಿಷ್ಯ ನಿರ್ಮಾಣ ಆಗಬೇಕಾಗಿದೆ ಕೇವಲ ಹತ್ತು ಇಪ್ಪತ್ತು ಜನರಿಗೆ ಮಾತ್ರ ಭಾಗ್ಯ ಕೊಡಲಿಕ್ಕಾಗಿ ಅವನು ಬಂದಿಲ್ಲ ಅನೇಕ ಆತ್ಮರ ಭಾಗ್ಯ ಈಗ ರೂಪಿತ ಆಗ್ತಾ ಇದೆ ಅದಕ್ಕಾಗಿ ಅನೇಕ ಆತ್ಮರ ತನು ಮನ ಧನವನ್ನು ಈ ಯಜ್ಞದಲ್ಲಿ ಸಫಲ ಆಗ್ತದೆ ಬಡವರ ಒಂದೊಂದು ಪೈಸೆಯಿಂದ ಯಜ್ಞದ ಕಾರ್ಯ ನಡೀತಾ ಇದೆ ಆದ್ದರಿಂದನೇ ಗಾಯನ ಇದೆ ಹನಿ ಹನಿ ಸೇರಿದರೆ ಹಳ್ಳ ಅಂತ ಜಿತನಾ ತನ್ ಮನ್ ಧನ್ ಸಫಲ್ ಕರ್ತೆ ಹೋ ಉತನಾ ಹಿ ಸಫಲತಾ ಕೆ ಸಿತಾರೆ ಹೋ ತಾವೆಲ್ಲ ಸಾಧಾರಣ ಮಕ್ಕಳು ಬಡ ಮಕ್ಕಳು ಎಷ್ಟೆಷ್ಟು ನಿಮ್ಮ ತನು ಮನ ಧನವನ್ನು ಸಫಲ ಮಾಡ್ತೀರಿ ಅಷ್ಟೇ ನೀವು ಸಫಲತೆಯ ನಕ್ಷತ್ರಗಳಾಗ್ತೀರಿ सभी सफलता के सितारे बने हो या अभी बनना है सोच रहे हो सोचो नहीं करेंगे देखेंगे नहीं करना ही है यह सोचना भी समय गवाना है सफलते नक्षत्र आगदीरा अथवा इन आगे देो विचार बेड़े ಮಾಡೋಣ ನೋಡೋಣ ಅಂತ ಹೇಳಬೇಡಿ ಆ ಥರ ಹೆಚ್ಚಿನ ಸಮಯ ಯೋಚನೆ ಮಾಡೋದರಲ್ಲಿನೆ ಕಳೆದರೆ ಸಮಯ ವ್ಯರ್ಥವಾಗಿ ಹೋಗ್ತದೆ ಭವಿಷ್ಯ ಅವ್ರ ವರ್ತಮಾನಕ್ಕೆ ಪ್ರಾಪ್ತಿ ಗವಾನ ಮಾಡೋಣ ನೋಡೋಣ ಅಂತ ಮುಂದಕ್ಕೆ ಹಾಕ್ತಾ ಹೋದರೆ ನಿಮ್ಮ ಭವಿಷ್ಯ ಮತ್ತು ವರ್ತಮಾನದ ಪ್ರಾಪ್ತಿಯನ್ನು ನೀವು ಕಳ್ಕೋತೀರಿ सफलते नक्षत्र आगे आगती नाने आग बेब दृढ़ संकल्प माड़ी बाप दादा के पास कोई कोई बच्चों का एक संकल्प पहुंचता है बाहर वाले तो बिचारे लेकिन ब्राह्मण आत्मा ये बिचारे नहीं विचारवान है समझदार है ಲೇಖಿನ್ ಕಭಿ ಕಭಿ ಕೊಯಿ ಕೊಯಿ ಬಚ್ಚೋಮೆ ಏಕ ಕಮಜೋರ್ ಸಂಕಲ್ಪ ಉಟ್ಟೆ ಬತಾಯೇ ಬಾಪ್ ದಾದಾರವರ ಹತ್ತಿರ ಮಕ್ಕಳಲ್ಲಿ ಕೆಲವರ ಸಂಕಲ್ಪ ತಲುಪ್ತದೆ ಹೊರಗಿನ ಜನರಿಗೆ ಬಡಪಾಯಿಗಳು ಅಂತ ಹೇಳಬಹುದು ಬ್ರಾಹ್ಮಣ ಮಕ್ಕಳಿಗೆ ಬಡಪಾಯಿಗಳು ಅಂತ ಹೇಳೋದಿಲ್ಲ ವಿಚಾರವಂತರು ತಿಳುವಳಿಕೆ ಉಳ್ಳವರು ಅಂತ ಹೇಳಲಾಗ್ತದೆ ಆದರೆ ಮಕ್ಕಳಲ್ಲಿ ಕೆಲವರು ದುರ್ಬಲ ಸಂಕಲ್ಪ ಮಾಡ್ತಾರೆ ಕಭಿ ಕಭಿ ಸೋಚ್ತೆ ಕಿ ಕ್ಯಾ ವಿನಾಶ ಹೋನಾ ಹೇ ಯಾ ಹೋನಾ ನಹಿ ಹೇ ಮಕ್ಕಳಲ್ಲಿ ಯಾವ ದುರ್ಬಲ ಸಂಕಲ್ಪ ಬರ್ತದೆ ಅಂದರೆ ವಿನಾಶ ಆಗುತ್ತೋ ಇಲ್ಲವೋ ಎಂಬ ಸಂಕಲ್ಪ ಬರ್ತದೆ

ಈ ವಿನಾಶ್ಕೋ ಸೋಚನಾ ಅರ್ಥಾತ್ ಬಾಪ್ಕೋ ವಿದಾಯಿ ದೇನಾ ಕ್ಯೂಕಿ ವಿನಾಶ್ ಹೋಗ ತೋ ಬಾಪು ಪರಮಧಾಮ ಚಲೇಜೆ ಬಾಪದಾದಾರವರು ಸಹ ಮಕ್ಕಳ ಈ ಸಂಕಲ್ಪ ನೋಡಿ ನಗ್ತಾರೆ ಬಾಬು ಹೇಳ್ತಾರೆ ವಿನಾಶದ ಬಗ್ಗೆ ವಿಚಾರ ಮಾಡುವುದು ಅಂದರೆ ನನಗೆ ವಿದಾಯಿ ಕೊಡುವುದು ನನಗೆ ಹೋಗು ಅಂತ ಹೇಳುವುದು आद आदले परमात्मा ते परमाम के तो क्या संगम से थक गए हीरे तुल्य कहते हो और गोल्डन को ज्यादा याद करते हो होना तो है लेकिन इंतजार क्यों करते संगम युग निम्हे साकेन ವಜ್ರ ಸಮಾನವಾದಂಥ ಸಂಗಮ ಯುಗ ಬಿಟ್ಟು ಸುವರ್ಣ ಸಮಾನವಾದಂಥ ಸತ್ಯಯುಗವನ್ನು ನೆನಪು ಮಾಡ್ತೀರಿ ವಿನಾಶಾಂತೂ ಆಗಲೇಬೇಕು ಅದಕ್ಕಾಗಿ ನೀವು ನಿಮ್ಮ ಪುರುಷಾರ್ಥ ಯಾಕೆ ಮಂದಗತಿಯಲ್ಲಿ ಮಾಡ್ತೀರ ಕೈ ಬಚ್ಚೆ ಸೋಚ್ತೆ ಹೇ ಸಫಲ್ತೋ ಕರೆ ಲೇಕಿನ್ ವಿನಾಶ ಹೋ ಕಲ್ ಕಲ್ಪರ್ಸೋ हमारा तो काम में आया ही नहीं हमारा तो सेवा में लगा नहीं तो करे सोच कर करे हिसाब से करे थोड़ा थोड़ा करे यह संकल्प बाप के पास पहुँचते हैं बाबा हेड़ मकड़ू विचार माता इवत ना हण कोई नाड़ विनाश आगेबिट्रे ನಮ್ಮ ಹಣ ಯಜ್ಞದಲ್ಲಿ ಸಫಲ ಆಗಲಿಲ್ಲ ಹಾಗಾದರೆ ನಮಗೆ ಅದರ ಫಲ ಪ್ರಾಪ್ತಿ ಸಿಗುತ್ತೋ ಇಲ್ಲವೋ ಎಂಬ ಸಂಕಲ್ಪ ಮಕ್ಕಳಲ್ಲಿ ಬರ್ತಾ ಇದೆ ಲೇಕಿನ್ ಮಾನೋ ಆ ಬಚ್ಚೋನೆ ಅಪನಾ ತನ್ ಸೇವಾ ಮೇ ಸಮರ್ಪಣ ಕಿಯ ಮನ್ ವಿಶ್ವ ಪರಿವರ್ತನಕ್ಕೆ ವೈಬ್ರೇಷನ್ ಮೇ ನಿರಂತರ ಲಗಾಯ ಧನ್ ಜೋಭಿ ಹೈ है तो प्राप्ति के आगे कुछ नहीं लेकिन जो भी है आज आपने किया और कल विनाश हो जाता है तो क्या आपका सफल हुआ या व्यर्थ गया सोचो सेवा में तो लगा नहीं तो क्या सफल हुआ आपने किसके प्रति सफल किया बाप दादा के प्रति सफल किया ना तो बाप दादा अविनाशी है वह विनाश नहीं होता अविनाशी खाते में अविनाशी बाप दादा के पास आपने आज जमा किया एक घंटा पहले जमा किया तो भी अविनाशी बाप के पास आपका खाता एक का पदम गुणा जमा हो गया बाढ़ ನಿಮ್ಮ ತನು ಮನ ಧನವನ್ನು ತಂದೆಗೆ ಅರ್ಪಣೆ ಮಾಡ್ತೀರಿ ತಂದೆ ಅವಿನಾಶಿ ಆಗಿದ್ದಾರೆ ಹೀಗಾಗಿ ನೀವು ಕೊಟ್ಟ ನಂತರ ಒಂದೇ ಗಂಟೆಯಲ್ಲಿ ವಿನಾಶ ಆಗ್ಬೌದು ಒಂದು ದಿನ ಬಿಟ್ಟು ವಿನಾಶ ಆಗ್ಬೌದು ಆದರೆ ನೀವು ಕೊಟ್ಟ ಕ್ಷಣಕ್ಕೇ ಅವಿನಾಶಿ ತಂದೆಯ ಹತ್ತಿರ ಅದು ಜಮಾ ಆಗಿ ಪದಮದಷ್ಟು ಭಾಗ್ಯ ನಿಮ್ಮ ಖಾತೆಯಲ್ಲಿ ಜಮಾ ಆಗಿಬಿಡ್ತದೆ ಬಾಪ ಬಂಧಾಹುವಾಹೆ ಏಕ ಪದಂ ದೇನೆ ಕೇಳಿ ಪರಮಾತ್ಮನು ಬಂಧಿತನಾಗಿದ್ದಾನೆ ಒಬ್ಬೊಬ್ಬರ ಸೇವೆಗೆ ಪದಮದಷ್ಟು ಫಲ ಕೊಡೋದಕ್ಕಾಗಿ ಅವನು ಬಂಧಿತನಾಗಿದ್ದಾನೆ ತೋ ಬಾಪ್ ತೋ ನಹಿ ಚಲ ಜಾಯಗ ಪುರಾಣಿ ಸೃಷ್ಟಿ ವಿನಾಶ್ ಹೋಗಿನ इसलिए आपका दिल से किया हुआ मजबूरी से किया हुआ नहीं देखो देखा देखी में किया हुआ नहीं उसका पूरा नहीं मिलता है मिलता ज़रूर है क्योंकि दाता को दिया है लेकिन पूरा नहीं मिलता है इसलिए यह नहीं सोचो अच्छा अभी विनाश 2001 तक भी दिखाई नहीं देता अभी तो प्रोग्राम बन रहे हैं मकान बन रहे हैं, बड़े बड़े प्लान बन रहे हैं तो 2001 तक तो दिखाई नहीं देता है दिखाई नहीं देगा कभी भी इन बातों को अपना आधार बना के अलबेले नहीं होना बाबा हेड़े विनाश शुरू कूड़ले नान होम कर्क होंगे ಆದ್ದರಿಂದ ಅದಕ್ಕೂ ಮುಂಚಿತವಾಗಿ ಯಾರು ಹೃದಯಪೂರ್ವಕವಾಗಿ ಸೇವೆ ಮಾಡ್ತಾರೆ ಸುಮ್ಮನೆ ತೋರಿಸೋದಕ್ಕಾಗಿ ಅಲ್ಲ ಅಸಹಾಯಕತೆಯಿಂದ ಅಲ್ಲ ಮನಸ್ಸಿನಿಂದ ಯಾರು ಸೇವೆ ಮಾಡ್ತಾರೆ ಅವರಿಗೆ ತಂದೆಯಿಂದ ಪದಮದಷ್ಟು ಪ್ರಾಪ್ತಿ ವಾಪಸ್ ಸಿಗ್ತದೆ ಯಾರು ಲೆಕ್ಕ ಹಾಕಿ ಸಮಯ ನೋಡಿ ಅನ್ಯರನ್ನ ನೋಡಿ ಸೇವೆ ಮಾಡ್ತಾರೆ ಅವರಿಗೂ ಸಿಗುತ್ತೆ ಆದರೆ ಅಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ ಆದ್ದರಿಂದ ವಿನಾಶದ ಆಧಾರದಿಂದ ಸೇವೆ ಮಾಡಬೇಡ್ರಿ ಸೇವೆ ನಿರಂತರವಾಗಿ ನೀವು ಮಾಡ್ತಾ ಇರಬೇಕು ಏಕೆಂದರೆ ನಾಟಕದಲ್ಲಿ ಏನೇ ಆಗೋದಿದ್ರೂ ಅಚಾನಕ್ ನಾಯ ಅಚಾನಕವಾಗಿ ಆಗಲಿದೆ ಅಚಾನಕಾಗಿ ಬರಲಿದೆ ಆ ಜಾ ಬೈ ಘಂಟೆಕ್ಕೆ ಬಾದ ಭೀ ಹೋಸಕ್ತ ಹೋನಾ ಡರ್ನಿಹಿ ಜಾ ಕಿ ಪತನ ನಹಿ ಘಂಟೆಕೆ ಬಾದ ಕ್ಯಾ ಹೋನಾ ಸಂಭವ ಇತನಾ ಎವರ್ ರೇಡಿ ರಹನಾ ಇವತ್ತಿಲ್ಲಿ ಕೊಡ್ತಿದ್ದೀರಿ ಒಂದು ಗಂಟೆ ನಂತರ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಂದಾಕ್ಷಣಕ್ಕೆ ಹೆದರಬೇಡಿ ಒಂದು ಗಂಟೆಗೇನೆ ವಿನಾಶ ಆಗ್ತದೆ ಅಂತ ಹೆದರಬೇಡಿ ಆದರೆ ಸಂಭವ ಇದೆ ಅಸಾಧ್ಯ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಬಾ ಈಗ ಮಧುಬನದಲ್ಲಿ ಕುಳಿತಿದ್ದೀರಿ ಒಂದು ಗಂಟೆಯ ನಂತರನೂ ಇಲ್ಲಿ ಭೂಕಂಪ ಆಗ್ಬೋದು ಬಾಂಬ್ ಬೀಳ್ಬೋದು ಅಥವಾ ನೀವು ಮನೆಗೆ ತಲುಪೋದರ ಒಳಗೇನೆ ಅಚಾನಕ್ಕಾಗಿ ಕೆಲವು ಅನಾಹುತಗಳು ನಡೀಬಹುದು ಅದಕ್ಕೆ ನೀವು ಭಯ ಸದಾ ಎವರ್ ರೆಡಿಯಾಗಿ ಇರಬೇಕು ಶಿವರಾತ್ರಿ ಕ ಹೇ ಯಹ ಸೋಚೋ ನಹಿ ಇಂತಜಾರ್ ನಹಿ ಕರು ಶಿವರಾತ್ರಿಯವರೆಗೆ ಮಾಡ್ತೀವಿ ಅಂತ ಯೋಚನೆ ಮಾಡಬೇಡಿ ಸಮಯದ ಪ್ರತೀಕ್ಷೆ ಮಾಡಬೇಡಿ समय आपकी रचना है आप मास्टर रचता हो रचता रचना के अधीन नहीं होता समय रचना आपके ऑर्डर पर चलने वाली है समय निम्ब रचने आगे रचयता रचयिता दीरे रचने आदा समय निम्मा निम्बनो ನೀವು ಹೇಳಿದ ಹಾಗೆ ಸಮಯ ಕೆಲಸ ಮಾಡಬೇಕು ಆಪ ಸಮಯಕ್ಕೆ ಇಂತಜಾರ್ ನಹಿ ಕರೋ ಲೇಕಿನ್ ಸಮಯ ಆಪಕ ಇಂತಜಾರ್ ಕರ್ರ ನೀವು ಸಮಯ ಬರಲಿ ಅಂತ ಕಾಯಬೇಡಿ ಸಮಯ ನಿಮ್ಮನ್ನು ಕಾಯ್ತಾ ಇದೆ ಇವ್ರು ಯಾವಾಗ ರೆಡಿ ಆಗ್ತಾರೆ ಯಾವಾಗ ನಾನು ಈ ನಾಟಕ ಸಮಾಪ್ತಿ ಮಾಡಲಿ ಅಂತ ಸಮಯನೇ ನಿಮಗಾಗಿ का दे कई बच्चे सोचते हैं छः मास के लिए बाप दादा ने कहा है तो छः मास तो होगा ही लेकिन बाप दादा कहते यह हद की बातों का आधार नहीं लो एवर रेडी रहो इंगो बाबा आर तिंग समय कुटदार अंदर आरोप वरेगे ಏನೂ ಆಗೋದಿಲ್ಲ ಅಂತ ತಿಳ್ಕೊಬೇಡಿ ಆ ಮಾತುಗಳ ಆಧಾರ ಹಿಡ್ಕೋಬೇಡಿ ಸದಾ ಎವರ್ ರೆಡಿಯಾಗಿ ಇರಿ ಅಂತ ಹೇಳ್ತಾರೆ ಬಾಬಾ ನಿರಾಧಾರ್ ಏಕ್ ಸೆಕೆಂಡ್ ಮೇ ಜೀವನ್ ಮುಕ್ತಿ ಯಾವ ಮಾತುಗಳು ಯಾವ ಸಾಧನಗಳು ಯಾವುದೇ ರೀತಿಯ ಆಧಾರವನ್ನು ಹಿಡ್ಕೊಂಡು ನಿಮ್ಮ ಪುರುಷಾರ್ಥದಲ್ಲಿ ನೀವು ಹುಡುಗಾಟಿಕೆ ಮಾಡಬೇಡಿ ಸದಾ ನಿರಾಧಾರಾಗಿ ಒಂದೇ ಕ್ಷಣದಲ್ಲಿ ಜೀವನ ಮುಕ್ತಿಯನ್ನು ಪಡೆಯಲು ತಯಾರಾಗ್ರಿ ಏಕೆಂಡ್ ಮೇ ಜೀವನ್ ಮುಕ್ತಿ ಕಾ ವರ್ಸಾ ಲೋ ಕ್ಯಾ ಸೆಕೆಂಡ್ ಮೇ ಸ್ವಯಂ ಜೀವನ್ಮುಕ್ತ ನನ ಸಕತೆ ಇಸಲೇ ಇಂತ ಸಂಪನ್ನ ಬನ್ನೆ ಕಾ ಇತಾಮ ನೀವೆಲ್ಲರಿಗೂ ಹೇಳ್ತೀರಿ ಸೆಕೆಂಡಲ್ಲಿ ಜೀವನ ಮುಕ್ತಿಯ ಆಸ್ತಿ ಪಡೆಯಿರಿ ಅಂತ ಹಾಗಾದರೆ ನೀವು ಸ್ವತಃ ಒಂದು ಸೆಕೆಂಡಲ್ಲಿ ಜೀವನ ಮುಕ್ತ ಆಗೋದಕ್ಕೆ ಬರಲ್ವಾ ಆದ್ದರಿಂದ ಸಮಯದ ಪ್ರತೀಕ್ಷೆ ಮಾಡಬೇಡಿ ಬದಲಾಗಿ ಸಂಪನ್ನ ಆಗುವ ವ್ಯವಸ್ಥೆ ಮಾಡಿರಿ ಸಮಯ ಬರಲಿ ಆ ಕೆಲಸ ಆಗಲಿ ಈ ಕೆಲಸ ಆಗಲಿ ಅಂತ ಕಾಯಬೇಡಿ ಆದರೆ ಪ್ರತಿ ಸೆಕೆಂಡಲ್ಲಿ ಎವರ್ ರೆಡಿ ಆಗಿರಿ ಸಂಪನ್ನ ಆಗುವ ವ್ಯವಸ್ಥೆ ಮಾಡಿಕೊಳ್ಳಿರಿ ಬಾಪದಾದಾಕೋ ಬಚ್ಚೋಂಕೆ ಖೇಲ್ ದೇಖ ಹಸಿ ಆತಿ ಕೌನ್ಸೆ ಖೇಲ್ ಆಜ್ ಮುರಲಿಿನಿ ಚಲಾ ರೇಹೇ ಸಮಾಚಾರ ಸುನಾರಹೇ ಅಭಿ ತೈ ಬಚ್ಚೋಕೋ ಖಿಲೋನೆ ಸೆ ಖೇಳಣ ಬಹುತಾ ಲಗ್ತಾಯ ಮಕ್ಕಳ ಆಟ ನೋಡಿ ಬಾಪದಾದಾರವರಿಗೆ ನಗು ಬರ್ತದೆ ಯಾವ ಆಟ ನೋಡಿ ನಗು ಬರ್ತದೆ ಬಾಬಾ ಹೇಳ್ತಾರೆ ಈ ದಿನ ನಾನು ಮುರಳಿ ನುಡಿಸ್ಲಿಕ್ಕೆ ಬಂದಿಲ್ಲ ಸಮಾಚಾರ ಹೇಳಲಿಕ್ಕೆ ಬಂದಿದ್ದೀನಿ ಅನೇಕ ಮಕ್ಕಳು ಇವತ್ತಿನವರೆಗೂ ಆಟ ಆಡ್ತಾ ಇದ್ದಾರೆ ಆಟಿಗೆಯ ಸಾಮಾನುಗಳ ಜೊತೆಗೆ ಆಟ ಆಡ್ತಾ ಇದ್ದಾರೆ ಗೊಂಬೆಗಳ ಆಟ ಆಡ್ತಿದ್ದಾರೆ ಚೋಟಿ ಚೋಟಿ ಬಾತೊಂಕೆ ಖಿಲೋನೆ ಸೆ ಖೇಲನ ಚೋಟಿ ಬಾತ್ಕೋ ಅಪನಾನ ಯ ಸಮಯ ಗವಾತೆ ಯ ಸೈಡ್ ಸೀನ್ಸ್ ಸಣ್ಣ ಸಣ್ಣ ವಿಷಯದಲ್ಲಿ ಹುಡುಗಾಟಿಕೆ ಮಾಡೋದು ಸಣ್ಣ ಸಣ್ಣ ವಿಷಯಗಳನ್ನು ತಲೆಗೆ ಹಚ್ಕೊಳ್ಳೋದು ಅದರ ಬಗ್ಗೆ ಚಿಂತನೆ ಮಾಡೋದು ಇದೆಲ್ಲವೂ ಸಹ ಸಮಯ ಕಳೆಯೋದಾಗಿದೆ ಸಮಯ ವೇಸ್ಟ್ ಮಾಡೋದಾಗಿದೆ ಇವೆಲ್ಲ ದಾರಿಯ ದೃಶ್ಯಗಳಾಗಿವೆ ಭಿನ್ನ ಭಿನ್ನ ಸಂಸ್ಕಾರ ಕಿ ಬಾತೆ ವಾ ಚಲನ್ ಯ ಸಂಪೂರ್ಣ ಮಂಜಿಲ್ಕೆ ಕೆ ಮೇ ಸೈಡ್ ಸೀನೆ ಭಿನ್ನ ಭಿನ್ನ ಸಂಸ್ಕಾರದ ಮಾತುಗಳನ್ನು ನೋಡುವುದು ಅನ್ಯರ ಚಲನೆ ವಲನೆಯನ್ನು ನೋಡುವುದು ಇದೆಲ್ಲ ನಮ್ಮ ಮಾರ್ಗದ ಮಧ್ಯದಲ್ಲಿ ಕಾಣುವ ಅಕ್ಕಪಕ್ಕದ ದೃಶ್ಯಗಳಾಗಿವೆ ಇಸ್ಮೆ ರುಕ ಅರ್ಥಾತ್ ಸೋಚನಾ ಪ್ರಭಾವ ಮೇ ಆನ ಸಮಯ ಗವಾನ ರುಚಿ ಸೆ ಸುನನಾ ಸುನಾನ ವಾಯುಮಂಡಲ್ ಬನಾನ ಯಹ ಹೇ ರುಕ ಅನ್ಯರ ಸಂಸ್ಕಾರಗಳ ಬಗ್ಗೆ ಅನ್ಯರ ಚಲನೆ ವಲನೆಯ ಬಗ್ಗೆ ಮಾತಾಡೋದು ಅದರ ಪ್ರಭಾವದಲ್ಲಿ ಬರೋದು ಅನ್ಯರ ವಿಚಾರಗಳನ್ನು ವಿಷಯಗಳನ್ನು ರುಚಿಯಿಂದ ಕೇಳುವುದು ಹೇಳುವುದು ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡುವುದು ಇದೆಲ್ಲವೂ ಸಹ ಮಾರ್ಗದಲ್ಲಿ ನಿಲ್ಲುವಂಥದ್ದಾಗಿದೆ ಇಸೆ ಸಂಪೂರ್ಣತಾಕಿ ಮಂಜಿಲ್ಸೆ ದೂರು ಹೋಜಾತೆ ನಡೀತಾ ನಡೀತಾ ಈ ವಿಷಯಗಳನ್ನು ನೋಡಲಿಕ್ಕೆ ಕೇಳಲಿಕ್ಕೆ ವ್ಯರ್ಥ ಚಿಂತನೆ ಮಾಡಲಿಕ್ಕೆ ಮಧ್ಯದಲ್ಲಿನೇ ನಿಂತ್ಕೊಂಡು ಬಿಡ್ತೀರಿ

ನಾನು ತಂದೆಯ ಸಮಾನ ಆಗಬೇಕು ಎಂಬ ದೃಢ ಸಂಕಲ್ಪನೂ ಇದೆ ಆದರೆ ಆ ಗುರಿಯನ್ನು ತಲುಪುವಂಥ ಪುರುಷಾರ್ಥದಲ್ಲಿ ಪರಿಶ್ರಮ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಈ ಅಡತಡೆಗಳು ಬರ್ತಾಯಿವೆ ದೋ ಕಾನಹೆ ದೋ ಅಂಖೆ ಹೇ ಮುಖಹೆ ತೋ ದೇಖನೆ ಮೇ ಬಿ ಆತ ಸುನನೆ ಮೇ ಬಿ ಆತ ಬೋಲ್ನೆ ಮೇ ಬಿ ಆತಾಯ ಪ್ರತಿಯೊಬ್ಬರಿಗೂ ಎರಡು ಕಿವಿಗಳು ಎರಡು ಕಣ್ಣುಗಳು ಒಂದು ಬಾಯಿ ಇದೆ ಆದ್ದರಿಂದ ಅಕ್ಕಪಕ್ಕದ ವಿಷಯಗಳನ್ನು ನೋಡಿಯೂ ನೋಡ್ತೀರಿ ಕೇಳೋದೆಲ್ಲ ಕೇಳಿಸ್ಕೋತೀರಿ ಮಾತಾಡೋದೆಲ್ಲ ಮಾತಾಡ್ತೀರಿ ಲೇಕಿನ್ ಬಾಪ್ ಕಾ ಬಹುತ್ ಪುರಾಣ ಶ್ಲೋಗನ್ ಸದಾ ಯಾದರಕ್ಕು ಆದರೆ ತಂದೆ ಹೇಳುವ ಒಂದು ಘೋಷವಾಕ್ಯವನ್ನು ಸದಾ ನೆನ್ಪಿಟ್ಕೊಳ್ಳಿ ದೇಖತೆ ಹುಯೆ ನಹಿ ದೇಖೋ ಸುನತೆ ಹುಯೆ ನಹಿ ಸುನೋ ಸುನತೆ ಹುಯೆ ನಹಿ ಸೋಚೋ ಸುನತೆ ಹುಯೆ ಅಂದರ್ ನಹಿ ಸಮಾವು ಫೈಲಾವು ನೈ ಬಾಬಾ ಹೇಳ್ತಾರೆ ನೋಡಿದರು ನೋಡದಂತೆ ಇರಿ ಕೇಳಿದರು ಕೇಳದಂತೆ ಇರಿ ಕೇಳಿದ್ದನ್ನು ಒಳಗೆ ಹಾಕೋಬೇಡಿ ಹರಡಿಸ್ಬೇಡ್ರಿ ಪುರಾಣ ಶ್ಲೋಗನ್ ಯಾದ ರಕ್ನ ಜರೂರಿ ಸಾಧ್ಯವಾದರೆ ಒಳಗೆ ಹಾಕಿ ಸಮಾಪ್ತಿ ಮಾಡಿರಿ ಆದರೆ ಅದು ಮತ್ತೆ ಬಾಯಿಯಿಂದ ಪ್ರಚಾರ ಮಾಡಬೇಡಿ ಹರಡಿಸ್ಬೇಡಿ ಈ ಒಂದು ಘೋಷವಾಕ್ಯವನ್ನು ಸದಾ ನೆನ್ಪಿಟ್ಕೊಳ್ಳಿ ಕ್ಯೋಕಿ ದಿನ ಪ್ರತಿ ದಿನ ಜೋ ಬಿ ಸಭಿಕ್ಕೆ ಪುರಾಣೆ ಶರೀರಕ್ಕೆ ಹಿಸಾಬ್ ಚುಕ್ತು ಹೋರೇ ಹೇ ऐसे ही पुराने संस्कार भी पुरानी बीमारियाँ भी सब की निकल के ख़त्म होनी है इसलिए घबराओ नहीं कि अभी तो पता नहीं और ही बातें बढ़ रही पहले तो थी नहीं बाबड़ दिने दिने दिनेल देहू दागिरो कारण ಸಮಾಪ್ತಿಯ ಸಮಯ ಹತ್ತಿರ ಬಂದಿರುವ ಕಾರಣ ಎಲ್ಲರ ಲೆಕ್ಕಾಚಾರ ಈಗ ಮುಗಿತಾ ಇದೆ ಎಲ್ಲರ ಹಳೆ ಸಂಸ್ಕಾರಗಳು ಹಳೆ ಕಾಯಿಲೆಗಳು ಹೊರಗೆ ಬಂದು ಖತಮ್ ಆಗಲಿವೆ ಆದ್ದರಿಂದ ಹೆದರಬೇಡಿ ಪಹಲೆ ಥಿ ನಾತೆ ಬಡ ರಹಿ ಹೇ ಜೋ ಥಿ ವಹಿ ಅಭಿ ನಿಕಲ್ ರೀ ಹೇ ನಿಕಿ ಮಕ್ಕಳಲ್ಲಿ ಕೆಲವರು ವಿಚಾರ ಮಾಡ್ತಿರಿ ಮೊದಲು ಈ ಥರ ಆಗ್ತಿರಲಿಲ್ಲ ನಡೀತಿರಲಿಲ್ಲ ಈಗೇನು ಇಂತಿಂಥ ಸಮಸ್ಯೆಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇವೆ ಬಾಬಾ ಹೇಳ್ತಾರೆ ಅದು ಎಲ್ಲವೂ ಬರಲೇಬೇಕು ಎಲ್ಲರ ಒಳಗೆ ಇರುವಂಥ ಹಳೆ ಸಂಸ್ಕಾರಗಳು ಹೊರಗೆ ಹೋಗಬೇಕು ಸಮಾನೇ ಸಮಾನೇಕಿ ಶಕ್ತಿ ಸಹನ್ ಕೀ ಶಕ್ತಿ ಸಮೇಟ್ನೇಕೀ ಶಕ್ತಿ ನಿರ್ಣಯ ಕರ್ನೆ ಕೀ ಶಕ್ತಿ ಕಾ ಪೇಪರೇ ಆ ಥರದ ಹಳೇ ಸಂಸ್ಕಾರಗಳ ಸಮಸ್ಯೆಗಳು ಬಂದಾಗಲೇ ನಿಮ್ಮಲ್ಲಿ ಸಹನೆಯ ಶಕ್ತಿ ಎಷ್ಟಿದೆ ಅಳವಡಿಸಿಕೊಳ್ಳುವ ಶಕ್ತಿ ಎಷ್ಟಿದೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಎಷ್ಟಿದೆ ನಿರ್ಣಯ ಮಾಡುವ ಶಕ್ತಿ ಎಷ್ಟಿದೆ ಅನ್ನೋದು ಅಲ್ಲಿ ಪರೀಕ್ಷೆ ಆಗ್ತದೆ क्या दस साल पहले वाले पेपर आएंगे क्या बी ए के क्लास का पेपर एम ए के क्लास में आएगा क्या इसलिए घबराओ नहीं क्या हो रहा है यह हो रहा है यह हो रहा है खेल देख हत वर्ष हिंदे बंद पेपर अथवा परीक्षे ने ईगलू बरत आगा ಬಿ ಎ ಕ್ಲಾಸಿಗೆ ಬರುವಂಥ ಪರೀಕ್ಷೆ ಬಂದಿತ್ತು ಈಗ ಎಮ್ ಎ ಕ್ಲಾಸಿಗೆ ಬರುವಂಥ ಪರೀಕ್ಷೆಗಳು ಬರ್ತಾ ಇವೆ ಆದ್ದರಿಂದ ಯೋಚನೆ ಮಾಡಬೇಡಿ ಭಯಪಡಬೇಡಿ ಇದ್ಯಾಕೆ ಅದ್ಯಾಕೆ ಈ ಥರ ಯಾಕೆ ನಡೀತಾ ಇದೆ ಅಂತಲೂ ಪ್ರಶ್ನೆ ಮಾಡಬೇಡಿ ಕೇವಲ ಆಟವನ್ನು ನೋಡ್ತಾ ಹೋಗ್ರಿ ಪೇಪರ್ ತೋ ಪಾಸ್ ಹೋಜಾವ್ पास विथ ऑनर हो जाओ बंदनता पेपर पास आग्री, गौरव पास आग्री। बाप दादा ने पहले भी सुनाया है कि पास होने का सबसे सहज साधन है बाप दादा के पास रहो जो आपके काम का नज़ारा नहीं है उसको पास होने दो ಪಾಸ್ರಹೋ ಪಾಸ್ಕರು, ಪಾಸ್ ಹೋ ಜಾವ ಕ್ಯಾ ಮುಷ್ಕಿಲ್ ಬಾಬೋರು ಮೊದಲು ಸಹ ಪರೀಕ್ಷೆಯಲ್ಲಿ ಪಾಸಾಗೋದಕ್ಕಾಗಿ, ಆಗೋದಕ್ಕಾಗಿ ಒಂದು ಉಪಾಯ ಹೇಳಿದರೆ ಸಹಜ ಸಾಧನವನ್ನು ಹೇಳಿಕೊಟ್ಟಿದ್ದಾರೆ ಅದು ಯಾವುದು ಅಂದರೆ ಸದಾ ತಂದೆಯ ಜೊತೆಗೇ ಇರಿ ಹತ್ತಿರದಲ್ಲಿರಿ ಯಾವುದು ನಿಮ್ಮ ಕೆಲಸಕ್ಕೆ ಬರೋದಿಲ್ಲ ಯಾವುದು ಅನಾವಶ್ಯಕವಾಗಿದೆಯೋ ಅಂಥ ದೃಶ್ಯಗಳನ್ನು ನೋಡಿದರೂ ಮುಂದೆ ಹೋಗ್ತಾಯಿರಿ ಆ ಪರಿಸ್ಥಿತಿಗಳಿಂದ ಪಾಸಾಗ್ರಿ ಮೂರನೇದು ಏನೇ ಬಂದ್ರೂ ಗೌರವದಿಂದ ಪಾಸಾಗ್ರಿ ಒಂದು ತಂದೆಯ ಹತ್ತಿರದಲ್ಲಿ ಇರಿ ಏನೆಲ್ಲ ಬರುತ್ತೋ ಅದಕ್ಕೆ ಪಾಸ್ ಮಾಡಿರಿ ಅದಕ್ಕೆ ಫುಲ್ ಸ್ಟಾಪ್ ಹಾಕಿರಿ ಮೂರನೇದು ಬಂದಂಥ ಪರೀಕ್ಷೆಯಲ್ಲಿ ಪಾಸ್ ಆಗ್ರಿ ಕ್ಯಾ ಮುಷ್ಕಿಲ್ ಹೇ ಟೀಚರ್ ಸುನಾವು ಮಧುಬನ್ ವಾಲೆ ಸುನಾವು ಹಾತು ಉಠಾವು ಹುಷಿಯಾರ್ ಹೇ ಮಧುಬನ್ ವಾಲೆ आगे आ जाते हैं भले आओ बाप दादा को खुशी है अपना हक लेते हैं ना, बाप दादा नाराज नहीं है भले आगे बैठो मधुबन में रहते हैं तो कुछ तो पास खातिरी होनी चाहिए ना, लेकिन पास शब्द याद रखना यलो कहिए तिधरो ಮಧುಬನ ನಿವಾಸಿಗಳು ಕೈ ಎತ್ತಿದ್ರು ಬಾಬಾ ಹೇಳ್ತಾರೆ ಮಧುಬನ ನಿವಾಸಿಗಳನ್ನು ನೋಡಿದರೆ ನನಗೆ ಖುಷಿ ಆಗ್ತದೆ ಎಲ್ಲರೂ ಸಹ ಮುಂದೆ ಮುಂದೆ ಬಂದು ಕುಳಿತಿದ್ದೀರಿ ಮಧುಬನದಲ್ಲಿ ಇರ್ತೀರಿ ಅಂದಮೇಲೆ ಅಷ್ಟಾದರೂ ನಿಮಗೆ ಭಾಗ್ಯ ಸಿಗಬೇಕಲ್ವ ಮುಂದೆ ಬಂದು ಕೂಡಲಿಕ್ಕೆ ಅವಕಾಶ ಸಿಗ್ತದೆ ಅದಂತೂ ಸರಿ ಆದರೆ तंदे ई मूर प्रकार दा, पास शब्द पिट कोडे मधुवन में नई नई बातें होती है ना डाकू भी आते हैं कई नई बातें होती है अभी बाप जनरल में क्या सुनाए थोड़ा गुप्त रखते लेकिन मधुबन वाले जानते हैं मनोरंजन करो मुंझो नहीं या है मूंझ ಯಾಹೆ ಮನೋರಂಜನ್ ಸಮಜ್ ಕರ್ ಮೌಜಮೆ ಪಾಸ್ಕರ್ನ ತೋ ಮುಂಜನಾ ಅಚ್ಚಾಹೇ ಯಾ ಪಾಸ್ ಕರ್ಕೆ ಮೌಜಮೆ ರಹನ ಅಚ್ಚಾಹೆ ಮಧುಬನದಲ್ಲಿ ದಿನಾ ಹೊಸ ಹೊಸ ರೀತಿಯ ಸಮಸ್ಯೆಗಳು ಬರ್ತಾ ಇರ್ತವೆ ಒಮ್ಮೊಮ್ಮೆ ಕಳ್ಳರೂ ಬರ್ತಾರೆ ಡಾಕುಗಳೂ ಬರ್ತಾರೆ ಆದರೆ ಆ ವಿಷಯ ನಾನು ಈ ಸಭೆಯಲ್ಲಿ ಹೇಳೋದಿಲ್ಲ ಮಧುಬನ ನಿವಾಸಿಗಳಿಗೆ ಗೊತ್ತಿದೆ ಅಂತ ಯಾವುದೇ ಪರಿಸ್ಥಿತಿ ಬಂದ್ರೂ ಅದಕ್ಕೆ ಮನೋರಂಜನೆ ಅಂತ ತಿಳ್ಕೊಳ್ಳಿ ಆ ಸಮಯದಲ್ಲಿ ಸಂಶಯ ಬುದ್ಧಿ ಆಗಬೇಡಿ ಗೊಂದಲಕ್ಕೆ ಒಳಗಾಗಬೇಡಿ ಪಾಸ್ ಕರ್ನಾ ಹೇನಾ ಪಾಸ್ ಓನಾ ಹೇ ತೋ ಪಾಸ್ ಕರು ಕ್ಯಾ ಬಡಿ ಬಾತ್ ಹೇ ಬಡಿ ಬಡೀ ಬಾತ್ ನ ಬಾತಕ್ಕೋ ಬಡಾ ಕರ್ನ ಯಾ ಛೋಟಾ ಕರ್ನ ಅಪ್ನಿ ಬುದ್ಧಿ ಪರೇ ಬಾಬಾ ಹೇಳ್ತಾರೆ ಏನೇ ಬಂದ್ರೂ ಅದನ್ನು ಪಾಸ್ ಮಾಡ್ತಾ ಹೋಗ್ರಿ ಅದರಿಂದ ದಾಟ್ತಾ ಹೋಗ್ರಿ ತಂದೆಯ ಜೊತೆಗಿದ್ದು ಪರೀಕ್ಷೆಯಲ್ಲಿ ಪಾಸ್ ಆಗ್ರಿ ಯಾವುದೇ ಒಂದು ವಿಷಯವನ್ನು ದೊಡ್ಡದಾಗಿ ಬೆಳೆಸೋದು ಅಥವಾ ಚಿಕ್ಕದಾಗಿ ಮಾಡುವುದು ಅವರವರ ಬುದ್ಧಿಯ ಮೇಲೆ ಇರ್ತದೆ ಜೊ ಬಾತಕೋ ಬಡಾಕರದೇತೆ ಉಜ್ಞಾನ ಕಾಲಮೇ ಭೀ ಕಹತೆ ಕಿ ಯ ರಸ್ಸೀ ಕೋ ಸಾಪ ಬನ್ನಾನೇವಾಲ ಯಾರು ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಿ ಹೇಳ್ತಾರೆ ದೊಡ್ಡದಾಗಿ ತಿಳ್ಕೋತಾರೆ ಅವರ ಬಗ್ಗೆ ಅಜ್ಞಾನ ಕಾಲದಲ್ಲೂ ಒಂದು ಮಾತನ್ನು ಹೇಳ್ತಾರೆ ಸಣ್ಣ ವಿಷಯವನ್ನು ದೊಡ್ಡದನ್ನಾಗಿ ಮಾಡುವಂಥವ್ರಿಗೆ ಹೇಳ್ತಾರೆ ಹಗ್ಗವನ್ನು ಹಾವು ಮಾಡಿಕೊಂಡ್ರು ಅಂತ ಸಿಂಧಿ ಭಾಷಾಮೆ ಕಹತೆ ನೋರಿ ಕೋ ನಾಗ ಬನಾತೆ ಐಸೆ ಖೇಲ್ ನಹಿ ಕರು ಅಭಿಯ ಖೇಲ್ ಖತಮ್ ಒಂದು ಹಗ್ಗ ಬಿದ್ದಿರ್ತದೆ ಅದನ್ನೇ ಹಾವು ಅಂತ ತಿಳ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡಿ ಗಲಾಟೆ ಮಾಡ್ತಾರೆ ಆ ರೀತಿಯಲ್ಲಿ ಸಣ್ಣ ವಿಷಯವನ್ನು ದೊಡ್ಡ ವಿಷಯವನ್ನಾಗಿ बेड़ी अंत ಆಟಗಳನ್ನು समाप्ति ಮಾಡಿ आज विशेष समाचार सुनाया बाप दादा अभी सहज पुरुषार्थ सुनाते सभी को यह संकल्प है कि बाप समान बनना है बनना ही है पक्का है ना फॉरिनर्स बनना ही है टीचर्स बनना ही है

ಪಾಂಡವೋಂಕೋ ರಾಯಲ್ ಗೋಲ್ಡ್ ಮೆಡಲ್ ಗೋಲ್ಡನ್ ಮೆಡಲ್ ವಾಲೋಂಕೋ ಬಾಪ್ ದಾದಾಕಿ ಅರಬ್ ಖರಬ್ ಬಾರಿ ಮುಬಾರಕೆ ಮುಬಾರಖೆ ಮುಬಾರಖೆ ಶಿಕ್ಷಕಿಯರಿಗೂ ಗೋಲ್ಡನ್ ಬ್ಯಾಡ್ ಸಿಕ್ಕಿದೆ ಸೇವಾಧಾರಿ ಅಣ್ಣಂದಿರು ಸಮರ್ಪಿತ ಅಣ್ಣಂದಿರಿಗೂ ಸಹ ಬೇರೆ ಪ್ರಕಾರದ ಬ್ಯಾಡ್ ಸಿಕ್ಕಿದೆ ಎಲ್ಲರಿಗೂ ಸಹ ಬಾಪ್ ದಾದಾರವರು ಅಭಿನಂದನೆಗಳನ್ನು सलिस बाप दादा जो देश विदेश में सुन रहे और गोल्डन मेडल मिल चुका है वह भी समझे कि हमें भी बाप दादा ने मुबारक दी है चाहे पांडव है चाहे शक्तियाँ है, किसी भी कार्य के निमित्त बनाने वालों को बनने वालों को खास यह दादियाँ परिवार में रहने वालों को भी ಕೋಯಿ ವಿಶೇಷತಾಕೆ ಆಧಾರ್ ಪರ್ ಗೋಲ್ಡನ್ ಮೆಡಲ್ ಧೈತಿ ಬಾಬಾ ಹೇಳ್ತಾರೆ ದೇಶ ವಿದೇಶದ ಎಲ್ಲ ಮಕ್ಕಳಿಗೂ ಯಾರೆಲ್ಲರಿಗೂ ಈ ಗೋಲ್ಡನ್ ಬ್ಯಾಡ್ಜ್ ಸಿಕ್ಕಿದೆ ನಿಮಿತ್ಯರಿಗೂ ಸಿಕ್ಕಿದೆ ವಿಶೇಷ ಸೇವಾದಾರಿ ಆತ್ಮರಿಗೂ ಸಿಕ್ಕಿದೆ ಅವರೆಲ್ಲರಿಗೂ ಅಭಿನಂದನೆಗಳು ಅಂತ ಬಾಬಾ ಹೇಳ್ತಾ ಇದ್ದಾರೆ जिसको भी जिस विशेषता के आधार पर चाहे सरेंडर के आधार पर चाहे कोई भी सेवा में विशेष आगे बढ़ने वाले को दादियों द्वारा भी गोल्डन मेडल मिला है तो दूर बैठ सुनने वालों को भी बहुत बहुत मुबारक है आप सब दूर बैठकर मुरली सुनने वालों के लिए गोल्डन मेडल वालों के लिए एक हाथ की ताली बजाओ ವಹ ಆಪ್ಕಿ ತಾಲಿ ದೇಖ್ರಹೇ ವಹ್ ಬಿ ಹಸ್ರಹೇ ಹೇ ಖುಷ್ ಹೋರಹೆ ಸಮರ್ಪಿತ ಅಣ್ಣಂದಿರೋ ಅಕ್ಕಂದಿರಿಗೂ ಗೋಲ್ಡನ್ ಬ್ಯಾಡ್ಜ್ ಸಿಕ್ಕಿದೆ ಗೃಹಸ್ಥದಲ್ಲಿ ಇದ್ದು ವಿಶೇಷ ಸೇವೆ ಮಾಡುವಂತಹ ಅಣ್ಣಂದಿರೋ ಅಕ್ಕಂದಿರಿಗೂ ಸಹ ದಾದಿಯವರು ವಿಶೇಷವಾಗಿ ಬ್ಯಾಡ್ಜನ್ನು ಕೊಟ್ಟಿರ್ತಾರೆ ಈ ಥರ ಯಾರೆಲ್ಲರೂ ದೂರದಲ್ಲಿ ಕುಳಿತು ಮುರಳಿ ಕೇಳ್ತಾ ಇದ್ದೀರಿ ಈ ದೃಶ್ಯವನ್ನು ನೋಡ್ತಾ ಇದ್ದೀರಿ ಎಲ್ಲರಿಗೂ ಶುಭಾಶಯಗಳು 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 ಅಂತ ಬಾಬೋರು ಹೇಳ್ತಾ ಇದ್ದಾರೆ ಅಬ್ಬ ಸಹಜ ಪುರುಷಾರ್ಥ ಸುನಾ ರೇ ಹೈ ಅಭಿ ಸಮಯ ತೋ ಅಚಾನಕ್ನಾ ಘಂಟಾ ಪಹಲೆ ಬಿ ಅನೌನ್ಸ್ ಅನಾಂನ್ಸ್ ನೆಗಾ ನಂಬರ್ ಕೈ ಬಂಗೇ ಅಚಾನಕ್ ಪೇಪರ್ ಕೈ ಹಾ पास वित ऑनर का सर्टिफिकेट फाइनल सर्टिफिकेट तो अचानक में ही होना है इसलिए दादियों का एक संकल्प बाप दादा के पास पहुँचा है दादियाँ चाहती है कि अभी बाप दादा साक्षात्कार की चाबी खोले। यह इन्हों का संकल्प है बाबे तरे समय या समीप बरताई दे आद्र नानो ಒಂದು ಗಂಟೆ ಮುಂಚೆಯೂ ನಿಮಗೆ ಹೇಳೋದಿಲ್ಲ ನಾನು ಹೇಳಿಬಿಟ್ರೆ ಎಲ್ಲರೂ ಆಗ್ತಾರೆ ಪೇಪರ್ ಅಂತೂ ಅಚಾನಕ್ಕಾಗಿ ಬರಬೇಕಾಗಿದೆ ಅಚಾನಕ್ಕಾಗಿ ಬಂದಾಗಲೇ ಯಾರು ಪಾಸು ಯಾರು ಫೇಲು ಅನ್ನೋದು ಗೊತ್ತಾಗ್ತದೆ ಈಗ ಎಲ್ಲ ದಾದಿಯವರಿಗೆ ಒಂದು ಸಂಕಲ್ಪ ಬಂದಿದೆ ಆ ಸಂಕಲ್ಪ ಯಾವುದು ಅಂದರೆ ಬಾಪ್ ದಾದಾರವರು ಸಾಕ್ಷಾತ್ಕಾರದ ಚಾವಿ ಓಪನ್ ಮಾಡಲಿ ಅಂತ ಆಪ್ ಸಬ್ ಭಿ ಚಾತೆ ಹೋ ಬಾಪ್ ದಾದಾ ಚಾಬಿ ಖೋಲೆಂಗೆ ಯಾ ಆಪ್ ನಿಮಿತ್ಯ ಬನ್ನೇಗೆ ಈಗ ಬಾಬಾ ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸ್ಲಿ ಸಾಕ್ಷಾತ್ಕಾರದ ಪಾತ್ರ ಶುರು ಮಾಡಲಿ ಅಂತ ಎಲ್ಲ ದಾದಿ ದೀದಿಯವರು ಬಾಬವ್ರಿಗೆ ಹೇಳ್ತಾ ಇದ್ದಾರೆ ಬಾಬಾ ಕೇಳ್ತಾರೆ साक्षात्कार चाबी ऐन नानोबा ओपनो तगी अथवा तो नहींलू तगी तगितीरा बाप दादा हाजी करते पहले पूरा सुनो बाप दादा को चाबी खोलने में क्या देरी लेकिन कराएगा किस द्वारा प्रत्यक्ष किसको करना है ಸಾಕ್ಷಾತ್ಕಾರದ ಪಾತ್ರ ಶುರು ಮಾಡುವುದು ನನಗೇನು ಕಷ್ಟದ ಕೆಲಸ ಅಲ್ಲ ಆದರೆ ಅದು ನಿಮ್ಮಿಂದ ಮಾಡಿಸ್ಬೇಕಾಗಿದೆ ನೀವೇ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ ತೋ बच्चों द्वारा ಬಾಪಕೋ ಬಾಪಕೋ क्योंकि अगर ದ್ವಾರ का साक्षात्कार ಅಗರ್ ಜ್ಯೋತಿರ್ಬಿಂದು जाए ಸಾಕ್ಷಾತ್ಕಾರ ಭೀ ಹೋಗಿಚಾರೇ ಸಂಜೇಂಗೆ ನಹಿ ಕಿ ಯಹ ಯಾ ಬಾಬು ಹೇಳ್ತಾರೆ ಮಕ್ಕಳ ಮೂಲಕನೇ ನಾನು ಭಕ್ತರಿಗೆ ಸಾಕ್ಷಾತ್ಕಾರ ತೋರಿಸ್ಬೇಕು ಯಾಕೆ ಅಂದರೆ ಕೇವಲ ಒಂದು ಜ್ಯೋತಿ ಕಾಣಿಸ್ಬಿಟ್ರೆ ಆ ಬಡಪಾಯಿಗಳಿಗೆ ಏನು ಅರ್ಥನೇ ಆಗೋದಿಲ್ಲ ಅಂಥಮೇ ಶಕ್ತಿಯ ಅವ್ರ ಪಾಂಡವ್ ಬಚ್ಚೋ ದ್ವಾರ ಬಾಪ್ಕೋ ಪ್ರತ್ಯಕ್ಷ ಹೋನಾ ಹೇ ಆದ್ದರಿಂದ ಕೊನೆಗೆ शक्तियरों में तो पांडवर मूल परमात्म प्रत्यक्षते आगलि दे तो बाप दादा यह कह रहे हैं जब सब बच्चों का एक ही संकल्प हो कि बाप समान बनना ही है इसमें दो विचार नहीं है ना एक ही विचार है तो ब्रह्मा बाप को फॉलो करो आदरे इदो ಯಾವಾಗ ಸಾಧ್ಯ ಅಂದರೆ ಎಲ್ಲರಲ್ಲಿಯೂ ಒಂದೇ ಸಂಕಲ್ಪ ಬರಬೇಕು ತಂದೆಯ ಸಮಾನ ಆಗಬೇಕು ಎಂಬ ಒಂದೇ ಸಂಕಲ್ಪ ಎಲ್ಲ ಮಕ್ಕಳಲ್ಲಿ ಬಂದಾಗ ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗ್ತದೆ ತೋ ಬ್ರಹ್ಮ ಪಾಪಕೋ ಫಾಲೋಕರೋ ಅಶರೀರಿ ಬಿಂದಿ ಆಟೋಮೆಟಿಕ್ಲಿ ಹೋಜಾಯಂಗೆ ब्रह्मा बाप से तो सब का प्यार है ना सबसे ज़्यादा देखा गया है वैसे तो सभी का है लेकिन फॉरेनर्स का ब्रह्मा बाप से बहुत प्यार है इस नेत्र द्वारा देखा नहीं है लेकिन अनुभव के नेत्र द्वारा फॉरेनर्स ने मेजॉरिटी ब्रह्मा बाबा को देखा है और बहुत प्यार है बाबा अड़तरे ನೀವು ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡಿರಿ ಆಗ ನೀವು ಅಶರೀರಿ ಮತ್ತು ಬಿಂದು ಸ್ವರೂಪ ಆಗಿಬಿಡ್ತೀರಿ ಬ್ರಹ್ಮ ತಂದೆಯ ಮೇಲೆ ಎಲ್ಲರಿಗೂ ಪ್ರೀತಿ ಇದೆ ಆದರೆ ವಿಶೇಷವಾಗಿ ವಿದೇಶದ ಮಕ್ಕಳಿಗೆ ಬ್ರಹ್ಮ ತಂದೆಯ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಅವರು ಈ ನೇತ್ರಗಳಿಂದ ಬ್ರಹ್ಮ ಬಾಬೋರ್ನ ನೋಡಿಲ್ಲ ಆದರೆ ಅನುಭವದ ನೇತ್ರದಿಂದ ಬ್ರಹ್ಮ ಬಾಬೋರ್ನ ನೋಡಿದ್ದಾರೆ ಆ ಕಾರಣದಿಂದ ವಿದೇಶದ ಮಕ್ಕಳಿಗೆ ಬ್ರಹ್ಮ ಬಾಬೋರ್ ಮೇಲೆ ಬಹಳ ಬಹಳ ಪ್ರೀತಿ ಇದೆ ಐಸೆತೋ ಭಾರತಕ್ಕೆ ಗೋಪಿಕಾ ಗೋಪ ಭೀ ಫಿರ್ಬಿ ಬಾಪದಾದಾ ಫಾರೆನರ್ಸ್ ಕಿ ಕಭಿ ಕಭಿ ಅನುಭವ ಕಿ ಕಹಾನಿಯ ಸುತೆ ಭಾರತವಾಸಿ ಥೋಡಾ ಗುಪ್ತ ರೈ

ಭಾರತದ ಮಕ್ಕಳಿಗೆ ಅನುಭವ ಆದ್ರೂ ಸಹ ಅದನ್ನು ಹೇಳ್ಕೊಳ್ಳೋದಿಲ್ಲ ಗುಪ್ತವಾಗಿ ಇಟ್ಕೊಳ್ತಾರೆ ಆದರೆ ವಿದೇಶದ ಮಕ್ಕಳು ದಾದಿ ದೀದಿಯವರ ಮುಂದೆ ಬಂದು ಬ್ರಹ್ಮ ತಂದೆಯ ಅನುಭವಗಳನ್ನು ಬ್ರಹ್ಮ ಬಾಬಾ ಯಾವ ಥರ ಅವರಿಗೆ ಸಹಾಯ ಮಾಡಿದರು ಸಾಕ್ಷಾತ್ಕಾರ ತೋರಿಸಿದರು ಹೇಗೆ ಬ್ರಹ್ಮ ಬಾಬಾ ಅವ್ರ ಸಾಕ್ಷಾತ್ಕಾರ ಅವರಿಗೆ ಆಗ್ತದೆ ಅನ್ನೋದರ ಬಗ್ಗೆ ದಾದಿ ದೀದಿಯವರಿಗೆ ಬಂದು ತಿಳಿಸ್ತಾ ಇರ್ತಾರೆ ಆದ್ದರಿಂದ ವಿದೇಶದ ಮಕ್ಕಳಿಗೆ ಬಾಬವರು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಲಂಡನ್ ಅಮೇರಿಕಾ ಆಸ್ಟ್ರೇಲಿಯಾ ಆಫ್ರಿಕಾ ರಷ್ಯಾ ಏಷ್ಯಾ ಜರ್ಮನಿ ಚಾರೋ ಓರ್ಕೆ ಕೋ ಜೋ ದೂರ ಬೈಠ ಸುನ್ ರೇ ಹೇ ಉಂಕೋ ಬಾಪ್ ದಾದಾ ದೇತೆ ಹೇ खास ब्रह्मा बाबा मुबारक दे रहे हैं भारत वालों का थोड़ा गुप्त है प्रसिद्ध इतना नहीं कर सकते अभी प्रत्यक्ष करो बाकी भारत में भी अच्छी अच्छी गोपिकाएँ है अगर उन्हों का अनुभव आजकल के प्राइम मिनिस्टर प्रेसिडेंट भी सुने तो उनकी आँखों से भी पानी आ जाए विदेश मक्कड़ों ಅನುಭವಗಳನ್ನು ಹೇಳ್ತಾರೆ ಭಾರತದ ಮಕ್ಕಳು ಸ್ವಲ್ಪ ಗುಪ್ತವಾಗಿ ಇಟ್ಕೊಳ್ತಾರೆ ಆದರೆ ಭಾರತದ ಮಾತೆಯರಿಗೂ ಸಹ ಅನೇಕ ರೀತಿಯ ಅನುಭವಗಳು ಆಗಿರ್ತವೆ ಆ ಅನುಭವಗಳನ್ನು ಮಾತೆಯರು ಹೋಗಿ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರ ಮುಂದೆ ಹೋಗಿ ಹೇಳಿದ್ದೇ ಆದರೆ ಅವ್ರ ಕಣ್ಣಲ್ಲಿನೂ ನೀರು ಬರಬಹುದು ಅಂತ ಹೇಳ್ತಾರೆ ಬಾಬಾ ಅಂತಂಥ ಅನುಭವ ಈ ಬಂಧನದಲ್ಲಿ ಇರುವಂಥ ಮಾತೆಯರು ಮಾಡಿರ್ತಾರೆ ಐಸೆ ಅನುಭವ ಹೇ ಲೇಕಿನ್ ಗುಪ್ತ ರಕ್ತೆ ಇತನ ಖೋಲ್ತೆ ನಹಿ ಹೇ ಚಾನ್ಸ್ ಭೀ ಕಮ್ಮಿಲ್ತಾಯ ಭಾರತದ ಮಕ್ಕಳಿಗೆ ಅನುಭವ ಹೇಳಲಿಕ್ಕೆ ಅವಕಾಶಗಳು ಸಿಗೋದಿಲ್ಲ ಆದ್ದರಿಂದ ಅವರು ತಮ್ಮ ಅನುಭವಗಳನ್ನು ಗುಪ್ತವಾಗಿಯೇ ಇಟ್ಕೊಂಡಿರ್ತಾರೆ ಬಾಪ್ ದಾದಾ ಹೇ ಹೇ ब्रह्मा बाप से सबका प्यार है इसीलिए तो कहलाते हो ब्रह्मा कुमारी या शिव कुमारी ब्रह्मा कुमारी कहलाते हो ना तो ब्रह्मा बाप से प्यार है तो चलो अशरीरी बनने में थोड़ी मेहनत करनी भी पड़ती है लेकिन ब्रह्मा बाप अभी किस रूप में है बाबा एडतरे ನಿಮಗೆ ಬ್ರಹ್ಮ ತಂದೆಯ ಮೇಲೆ ಪ್ರೀತಿ ಇರುವ ಕಾರಣವೇ ನಿಮಗೆ ನೀವು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಅಂತ ಹೇಳ್ಕೊತೀರಿ ಆಗಲಿ ಈಗ ನೀವೆಲ್ಲರೂ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಬ್ರಹ್ಮ ತಂದೆಯ ಸಮಾನ ಆಗಬೇಕಾದ್ರೆ ಈಗ ಬ್ರಹ್ಮ ಬಾಬಾ ಯಾವ ರೂಪದಲ್ಲಿ ಇದ್ದಾರೆ ಪರಿಷ್ಠಾರೂಪ तो ब्रह्मा से प्यार अर्थात फरिश्ता रूप से प्यार ब्रह्मा तंदे मेले निमगे प्रीति दे अंद्रे फरिश्ता स्थिति मेले निमगे प्रीति दे अंतर्थ चलो बिंदी बनना मुश्किल लगता है फरिश्ता बनना उससे सहज है सुनाओ बिंदी रूप से फरिश्ता रूप तो सहज है ना, बाढ़ बिंदु आगो दो स्वल्प कष्टा फरिश्ता आगो सहज आप अकाउंट का काम करते बिंदी बन सकते हो परिश्ता तो सब बन सकते हैं बिंदी रूप में कर्म करते हुए कभी कभी व्यक्त शरीर में आ जाना पड़ता है लेकिन बाप दादा ने देखा साइंस वालों ने एक लाइट के आधार से रोबोट बनाया है चलो देखा नहीं सुना है आपको चित्र दिखा देंगे माताओं को वह लाइट के आधार से रोबोट बनाया और वह सब काम करता है बाब तरे बिंदु स्थित दो। बुद्धिया केसली आगोद अकाउंट बरीली आगोद ಬಿಂದು ಸ್ಥಿತಿಯಲ್ಲಿ ಕುಳಿತು ಎಲ್ಲ ಕಾರ್ಯ ವ್ಯವಹಾರಗಳನ್ನು ಮಾಡಲಿಕ್ಕಾಗೋದಿಲ್ಲ ಆದರೆ ಪರಿಷ್ಠಾ ಸ್ಥಿತಿಯಲ್ಲಿ ಇದ್ದು ಎಲ್ಲ ಕೆಲಸಗಳನ್ನು ಮಾಡಬಹುದು ಹೇಗೆ ವಿಜ್ಞಾನಿಗಳು ವಿದ್ಯುತ್ ಶಕ್ತಿಯ ಆಧಾರದಿಂದ ರೋಬೋಟ್ ತಯಾರು ಮಾಡಿದ್ದಾರೆ ಆ ರೋಬೋಟ್ ಏನು ಮಾಡ್ತದೆ ಅಂದರೆ ಎಲ್ಲ ಕೆಲಸಗಳನ್ನು ಮಾಡ್ತದೆ ರೋಬೋಟ್ ಅಂದರೆ ಯಂತ್ರಮಾನವ और फास्ट गति से करता है लाइट के आधार से और साइंस का प्रत्यक्ष प्रमाण है तो बाप दादा कहते क्या साइलेंस की शक्ति से साइलेंस की लाइट से आप कर्म नहीं कर सकते विज्ञान शक्ति शक्तिया विज्ञान मानव वन्ना निर्माण माड़े हाँ नहीं ಶಾಂತಿಯ ಶಕ್ತಿಯಿಂದ ಎಲ್ಲ ಕರ್ಮಗಳನ್ನು ಶಾಂತಿಯುತವಾಗಿ ಮಾಡಲಿಕ್ಕೆ ಆಗಲ್ವ ಇಂಜಿನಿಯರ್ ಅವ್ರ ಸೈನ್ಸ್ ವಾಲೆ ಬೈಠೆ ಏನ ಆ ಪವಿ ಏಕ ರೂಹಾನಿ ರೋಬೋಟ್ ಕಿ ಸ್ಥಿತಿ ತಯಾರುಕರು ಈ ಸಭೆಯಲ್ಲಿ ಇಂಜಿನಿಯರ್ಸ್ಗಳು ಇದ್ದಾರೆ ವಿಜ್ಞಾನಿಗಳು ಇದ್ದಾರೆ ನೀವೆಲ್ಲರೂ ಆತ್ಮಿಕ ರೋಬೋಟನ್ನು ತಯಾರು ಮಾಡಿ ಅಂದರೆ ನೀವೇ ಆತ್ಮಿಕ ರೋಬೋಟ್ ಆಗ್ರಿ ಆ ಸ್ಥಿತಿ ನಿಮ್ಮಲ್ಲಿ ಬರಲಿ ಜಿಸ್ಕೋ ಕಹೆಂಗೆ ರೂಹಾನಿ ಕರ್ಮಯೋಗಿ ಫರಿಷ್ತಾ ಕರ್ಮಯೋಗಿ ಆತ್ಮಿಕ ರೋಬೋಟ್ ಆಗುವುದು ಅಂದರೆ ಆತ್ಮಿಕ ಕರ್ಮಯೋಗಿ ಫರಿಶ್ತಾ ಕರ್ಮಯೋಗಿ ಆಗುವುದು ಫರಿಷ್ತಾ ಆಗಿ ಎಲ್ಲ ಕರ್ಮಗಳನ್ನು ಲೈಟ್ ಸ್ಥಿತಿಯಲ್ಲಿ ಇದ್ದು ಮಾಡುವುದು ಪಹಲೆ ಆಪ್ ತಯಾರು ಹೋ ಜಾನ ಇಂಜಿನಿಯರ್ ಹೇ ಸೈನ್ಸ್ ವಾಲೆ ಹೇ ತೋ ಪಹಲೆ ಆಪ್ ಅನುಭವ ಕರ್ನಾ ಅಚ್ಚಾ ಐಸಾ ಪ್ಲ್ಯಾನ್ ಬನಾವ್ ತಾವೆಲ್ಲ ಇಂಜಿನಿಯರ್ಸ್ ಮತ್ತು ವಿಜ್ಞಾನಿಗಳು ಇಂಥ ಒಂದು ಯೋಜನೆಯನ್ನು ತಯಾರು ಮಾಡ್ರಿ ಹೇಗೆ ವಿಜ್ಞಾನಿಗಳು ಯಂತ್ರ ಮಾನವನನ್ನು ತಯಾರು ಮಾಡಿದ್ದಾರೆ ಹಾಗೆ ನೀವು ಚೈತನ್ಯ ಯಂತ್ರ ಮಾನವರಾಗಿ ಫರಿಶ್ತಾ ಸ್ಥಿತಿಯಲ್ಲಿ ಇದ್ದು ಪ್ರತಿಯೊಂದು ಕರ್ಮಗಳನ್ನು ಮಾಡಿರಿ ಬಾಪ್ದಾದಾ ಏಸೆ ರುಹಾನಿ ಚಲ್ತೆ ಫಿರ್ತೆ ಫರಿಶ್ತಾ ದೇಖ್ನ ಚಾತೆ ಇಂತಹ ಕರ್ಮಯೋಗಿ ಫರಿಶ್ತೆಗಳನ್ನು ನೋಡಲಿಕ್ಕೆ ಬಾಬೋರು ಬಯಸ್ತಾ ಇದ್ದಾರೆ ಅಮೃತ್ ವೇಲೆ ಉಠೋ ದಾದಾ ಸೆ ಮಿಲನ್ ಮನೋ ರುಹಾನ್ ಕರೋ ಲೋ जो करना है वह करो लेकिन बाप दादा से रोज अमृत वेले कर्मयोगी फरिश्ता भव का वरदान लेकर फिर काम काज में आओ यह हो सकता है अमृत दो, बाप दादा रवर जो मिलन माड़ी आत्मिक वार्तालाप्री वरदान पड़ी रेद अमृत वेले ಬಾಬೋರಿಂದ ಕರ್ಮಯೋಗಿ ಭವದ ವರದಾನವನ್ನು ಪಡೆದುಕೊಂಡು ಇಡೀ ದಿನ ಕರ್ಮಗಳನ್ನು ಮಾಡ್ರಿ ಯಹ ಹೋಸಕ್ತಾ ಹೇ ಇದು ಸಾಧ್ಯವೇ ಆಗ ಎಲ್ಲರೂ ಸಾಧ್ಯ ಅಂತ ಹೇಳಿದ್ರು ಈ ವರ್ಷ ಮೇ ಲಕ್ಷ ರೋ ಸಂಸ್ಕಾರ ಪರಿವರ್ತನ್ ಸ್ವಯಂಕಾ ಭೀ ಅವ್ರ ಸಹಯೋಗ ದ್ವಾರ ಅವರೊಂಕಾ ಈ ಹೊಸ ವರ್ಷದಲ್ಲಿ ಒಂದು ಗುರಿಯನ್ನು ಮುಂದೆ ಇಟ್ಕೊಳ್ಳಿ ಸಂಸ್ಕಾರ ಪರಿವರ್ತನೆ ನಮ್ಮ ಸಂಸ್ಕಾರನೂ ಪರಿವರ್ತನೆ ಮಾಡ್ಕೋಬೇಕು ಜೊತೆಗೆ ನಮ್ಮ ಸಹಯೋಗದಿಂದ ಅನೇಕರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಬೇಕು ಕೊಯ್ ಕಮ್ಜೋರ್ ಹೇ ತೋ ಸಹಯೋಗ್ದು ವರ್ಣನ್ನಹಿ ಕರೋ ನಾ ವಾತಾವರಣ ಬನ ಸಹಯೋಗ್ದು ಈ ವರ್ಷಕ್ಕೆ ಟಾಪಿಕ್ ಸಂಸ್ಕಾರ ಪರಿವರ್ತನೆ ಒಬ್ಬರು ದುರ್ಬಲ ಆಗಿದ್ದರೆ ಅವರಿಗೆ ಸಹಯೋಗ ಕೊಡಿ ವರ್ಣನೆ ಮಾಡಬೇಡಿ ಆ ಥರದ ವಾತಾವರಣವನ್ನು ನಿರ್ಮಾಣ ಮಾಡಬೇಡಿ ಆದರೆ ಸಹಯೋಗ ಕೊಡಿ ಈ ವರ್ಷದ ಟಾಪಿಕ್ ಅಥವಾ ವಿಷಯ ಆಗಿದೆ ಸಂಸ್ಕಾರ ಪರಿವರ್ತನೆ ಪರಿಷ್ಠಾ ಸಂಸ್ಕಾರ ಬ್ರಹ್ಮ ಬಾಪ್ ಸಮಾನ ಸಂಸ್ಕಾರ ತೋ ಸಹಜ ಪುರುಷಾರ್ಥ ಹೇ ಯಾ ಮುಷ್ಕಿಲ್ ಹೇ ಭಾವ ಹೇಳ್ತಾರೆ ಸಂಸ್ಕಾರ ಬ್ರಹ್ಮ ತಂದೆಯ ಸಮಾನ ಸಂಸ್ಕಾರಗಳನ್ನು ಈ ವರ್ಷದಲ್ಲಿ ಧಾರಣೆ ಮಾಡ್ಕೋಬೇಕು ಇದು ಕಷ್ಟನೋ ಸಹಜನೋ ಅಂತ ಕವಿ ಕೊಯ್ ಬಾತ್ ಮುಷ್ಕಿಲ್ ಹೋತಿ ನಹಿ ಅಪ್ನಿ ಕಮಜೋರಿ ಮುಷ್ಕಿಲ್ ಬನತಿ ಇಸ್ಲಿಯೇ ದಾದಾ ಕಹತೆ ಹೇ ಮಾಸ್ಟರ್ ಸರ್ವಶಕ್ತಿವಾನ್ ಬಚ್ಚೆ ಅಭಿ ಅಭಿಶಕ್ತಿಯೊಂಕಾ ವಾಯುಮಂಡಲ್ ಫೈಲಾವು ಯಾವುದೇ ವಿಷಯ ಕಠಿಣ ಇರೋದಿಲ್ಲ ಆದರೆ ನೀವು ಅದನ್ನು ಕಠಿಣ ಮಾಡಿಕೊಡ್ತೀರಿ ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಮಾಸ್ಟರ್ ಸರ್ವಶಕ್ತಿವಾನ ಆಗಿರಿ ಶಕ್ತಿಯ ವಾತಾವರಣವನ್ನು ಹರಡಿಸಿ आगा दुर्बलते अदो समाप्ति आगत दे अभी वायुमंडल को आप की बहुत बहुत आवश्यकता है जैसे आजकल विश्व में पॉल्यूशन की प्रॉब्लम है ऐसे विश्व में एक घड़ी मन में शांति सुख के वायुमंडल की आवश्यकता है क्योंकि मन का पॉल्यूशन बहुत है ಹವಾಕಿ ಪಾಲ್ಯೂಷನ್ ಸೇಬಿ ಜಾದ ಇತ್ತೀಚೆಗೆ ಈ ಪ್ರಪಂಚದಲ್ಲಿ ಶುದ್ಧ ವಾತಾವರಣದ ಅವಶ್ಯಕತೆ ಇದೆ ಯಾಕೆಂದರೆ ವಿಶ್ವವೇ ಮಲಿನ ಆಗಿಬಿಟ್ಟಿದೆ ಎಲ್ಲ ಕಡೆ ಪಾಲ್ಯೂಷನ್ ಆಗಿದೆ ಎಲ್ಲರಿಗೂ ಒಂದು ಸೆಕೆಂಡಿನ ಶಾಂತಿ ಸುಖದ ವಾತಾವರಣ ಬೇಕಾಗಿದೆ ಮನಸ್ಸಿನ ಮಲಿನತೆಯನ್ನು ಶುದ್ಧ ಮಾಡಿರಿ ಹವಾಮಾನದ ಮಲೀನತೆಗಿಂತ ಮನಸ್ಸಿನ ಮಲೀನತೆ ಇವತ್ತು ಜಾಸ್ತಿ ಆಗಿದೆ ಆದ್ದರಿಂದ ನೀವು ಸೆಕೆಂಡಲ್ಲಿ ಎಲ್ಲರಿಗೂ ಸುಖ ಶಾಂತಿ ನೀಡುವಂತಹ ವಾತಾವರಣವನ್ನು ತಯಾರು ಮಾಡಿರಿ ಅಚ್ಚ ಮನಸ್ಸಿನ ಮಾಲಿನ್ಯವನ್ನು ದೂರ ಮಾಡಿರಿ चारों ओर के बाप दादा समान बनना ही है यह लक्ष्य रखने वाले निश्चय बुद्धि विजयी आत्माओं को सदा पुराने संसार और पुराने संस्कार को दृढ़ संकल्प द्वारा परिवर्तन करने वाले मास्टर सर्वशक्तिवान आत्माओं को किसी भी कारण से स्वभाव संस्कार से कमजोर साथियों को आत्माओं को सहयोग देने वाले कारण देखने वाले नहीं निवारण करने वाले हिम्मतवान आत्माओं को सदा ब्रह्मा बाप के स्नेह का रिटर्न देने वाले कर्मयोगी फरिश्ते आत्माओं को बाप दादा का याद प्यार और नमस्ते नालको कड़िया बाप दादा रवर समान आग एम्बा ಗುರಿಯನ್ನು ಇಟ್ಟುಕೊಂಡು ನಿಶ್ಚಯ ಬುದ್ಧಿಯಾಗಿ ಪುರುಷಾರ್ಥ ಮಾಡುವಂಥ ಮಕ್ಕಳಿಗೆ ಹಳೆ ಸಂಸಾರ ಹಳೆ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮರಿಗೆ ಯಾವುದೇ ಕಾರಣದಿಂದ ಅನ್ಯರ ಅಥವಾ ತಮ್ಮ ಸ್ವಭಾವ ಸಂಸ್ಕಾರವನ್ನು ನೋಡದೆ ದುರ್ಬಲ ಸಾಥಿಗಳಿಗೂ ಸಹ ಸಹಯೋಗ ನೀಡುವಂತಹ ಕಾರಣಗಳನ್ನು ನೋಡದೆ ನಿವಾರಣೆ ಮಾಡುವಂತಹ ಧೈರ್ಯಶಾಲಿ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ಸ್ನೇಹಕ್ಕೆ ಪ್ರತಿಯಾಗಿ ಕರ್ಮಯೋಗಿ ಫರಿಷ್ಠ ಆಗಿ ತೋರಿಸುವಂತಹ ಆತ್ಮರಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ್ शुभचिंतक स्थिति द्वारा सर्व का सहयोग प्राप्त करने वाले सर्व के स्नेही भव शुभचिंतक स्थित इंदा सर्वर सहयोग प्राप्तिमा को सर्वर स्नेही आत्मा आगेरी शुभचिंतक आत्माओं के प्रति हरे के दिल में स्नेह उत्पन्न होता है और वह स्नेह ही सहयोगी बना देता है जहाँ स्नेह होता है वहाँ समय संपत्ति सहयोग सदा न्योछावर करने के लिए तैयार हो जाते हैं तो शुभचिंतक स्नेही बनाएगा और स्नेह सब प्रकार के सहयोग में न्योछावर बनाएगा इसलिए सदा शुभचिंतन से ಸಂಪನ್ನರಹೋ ಅವ್ರು ಶುಭ ಚಿಂತಕ್ ಬನ್ ಸರ್ವಕೋ ಸ್ನೇಹಿ ಸಹಯೋಗಿ ಬನವೋ ಶುಭ ಚಿಂತಕ ಆತ್ಮರ ಪ್ರತಿಯಾಗಿ ಎಲ್ಲರ ಮನಸ್ಸಲ್ಲಿ ಸ್ನೇಹ ಇರ್ತದೆ ಆ ಸ್ನೇಹನೇ ಶುಭಚಿಂತಕ ಆತ್ಮರಿಗೆ ಸಹಯೋಗ ಕೊಡ್ತದೆ ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಸಮಯ ಸಂಪತ್ತು ಸಹಯೋಗ ಎಲ್ಲವೂ ಪ್ರಾಪ್ತಿಯಾಗ್ತದೆ ಶುಭ ಚಿಂತಕ ಆತ್ಮರು ಅನೇಕರನ್ನ ಸ್ನೇಹಿಯನ್ನಾಗಿ ಮಾಡಿಕೊಳ್ತಾರೆ ಆ ಕಾರಣದಿಂದ ಅನೇಕರು ಅವರ ಮೇಲೆ ಬಲಿಯಾಗ್ತಾರೆ ಅದಕ್ಕಾಗಿ ಸದಾ ಶುಭ ಚಿಂತನೆಯಿಂದ ಸಂಪನ್ನ ಆಗಿರಿ ಶುಭ ಚಿಂತಕ ಆಗಿ ಸರ್ವರ ಸ್ನೇಹಿ ಸಹಯೋಗಿ ಆಗಿ ಎಲ್ಲರನ್ನೂ ಸ್ನೇಹಿ ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿರಿ ಶ್ಲೋಗನ್ ಇಸಮ ದಾತಾಬನು ತೋ ಆಪಕೆ ರಾಜ್ಯ ಮೇ ಜನ್ಮ ಜನ್ಮ ಹರ್ ಆತ್ಮ ಭರ್ಪೂರ್ ಹೇಗಿ ಈ ಸಮಯದಲ್ಲಿ ನೀವು ಆಗಿ ಕೊಡ್ತಾ ಹೋಗ್ರಿ ಆಗ ನಿಮ್ಮ ರಾಜ್ಯದಲ್ಲಿ ಬರುವಂಥ ಆತ್ಮರು ಜನ್ಮ ಜನ್ಮಾಂತರದವರೆಗೆ ಭರ್ಪೂರಾಗಿ ಇರ್ತಾರೆ ಅಚ್ಚ ಓಂ ಶಾಂತಿ